अमित शा इवत्तु जेडीएस भद्रकोटेगे लग्गे हाकिदरु गडी जिल्लेयल्लू धूळीपट एब्बिसिदरु इन्नोंदु कडे नड्डा सीएं अब्बर एल्लक्किंत मुख्यवागि नाळेयिंद फायरिंग सीएं योगी अग्र नायक मोदी महा एंट्री आगुत्तिदे ಕಮಲ ಅರಳಬೇಕು ಕೋಟೆ ಭದ್ರವಾಗಬೇಕು ಭದ್ರಕೋಟೆಗೆ ಶತ್ರುಗಳು ಯಾರು ಲಗ್ಗೆ ಹಾಕೋಕೆ ಬಿಡಬಾರದು ಇಷ್ಟೇ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ನಡ್ಡಾ ಅವರ ಗುರಿ ಹಾಗಾಗಿನೇ ರಾಜ್ಯಕ್ಕೆ ದಂಡೆತ್ತಿ ಬಂದಿದ್ದಾರೆ ಬರ್ತಿದ್ದಾರೆ ಮೊದಲ ಹಂತವಾಗಿ ಇವತ್ತು ಅಮಿತ್ ಶಾ ರಾಜ್ಯದಲ್ಲಿ ಒಂದೇ ದಿನ ನಾಲ್ಕು ಜಿಲ್ಲೆಗಳಲ್ಲಿ ಬಿಜೆಪಿ ಪರ ಅಬ್ಬರದ ಕ್ಯಾಂಪೇನ್ ಮಾಡಿದರು ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ರಾಮದಾಸ್ ಬಂಡಾಯ ಶಮನ ಮೈಸೂರಿಗೆ ಬಂದ ಅಮಿತ್ ಶಾ ಮೊದಲು ರಾಮದಾಸ್ ಬಂಡಾಯ ಶಮನಗೊಳಿಸಿದರು ರಾಮದಾಸ್ ಬಿಜೆಪಿ ಬಿಡಲ್ಲ ಅನ್ನೋ ಸಂದೇಶ ರವಾನಿಸಲು ಜೊತೆಯಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಬಂದರು ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದರು ಚಾಮರಾಜನಗರದಲ್ಲಿ ರೋಡ್ ಶೋ ಚಾಮುಂಡೇಶ್ವರಿ ದರ್ಶನ ಪಡೆದ ಅಮಿತ್ ಶಾ ಸೀದಾ ಗುಂಡ್ಲುಪೇಟೆಗೆ ಬಂದರು ಬಿಜೆಪಿ ಅಭ್ಯರ್ಥಿ ನಿರಂಜನ್ ಕುಮಾರ್ ಪರ ಭರ್ಜರಿ ರೋಡ್ ಶೋ ನಡೆಸಿದರು ಮುಸ್ಲಿಂ ಮಹಿಳೆಯರು ಅಮಿತ್ ಶಾ ರ್ಯಾಲಿಯಲ್ಲಿ ಬಿಜೆಪಿಗೆ ಜೈಕಾರ ಹಾಕಿದ್ದು ವಿಶೇಷ ಜೆಡಿಎಸ್ ಕೋಟೆಗೆ ಲಗ್ಗೆ ಇಟ್ಟ ಚಾಣಕ್ಯ ಚಾಮರಾಜನಗರದಿಂದ ಬಂದ ಅಮಿತ್ ಶಾ ಬಂದಿದ್ದು ದೇವೇಗೌಡರ ನೇತೃತ್ವದ ಜೆಡಿಎಸ್ ಸುಭದ್ರ ಕೋಟೆ ಹಾಸನಕ್ಕೆ ಹಾಸನದ ಸಕಲೇಶಪುರ ಅಭ್ಯರ್ಥಿ ಸಿಮೆಂಟ್ ಮಂಜುಪರ ಆಲೂರಲ್ಲಿ ರೋಡ್ ಶೋ ನಡೆಸಿದ್ರು ಜನರ ಮೇಲೆ ಹೂವು ಎರಚಿ ಮತಯಾಚಿಸಿದ್ರು ಅಮಿತ್ ಶಾ ಸಂಜೆ ಹುಬ್ಬಳ್ಳಿಗೆ ಬಂದರು ಶೆಟ್ಟರ್ ಬಿಟ್ಟು ಹೋದ ಬಿಜೆಪಿಗೆ ಶಕ್ತಿ ನೀಡಲು ಬಿಜೆಪಿ ಪ್ರಮುಖರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು ನಾಳೆಯೂ ಅಮಿತ್ ಶಾ ಯಾತ್ರೆ ನಡೆಯಲಿದೆ ಅಷ್ಟೇ ಅಲ್ಲ ನಾಳೆಯಿಂದ ಬಿಜೆಪಿ ಮಹಾಪ್ರಚಾರ ಅಭಿಯಾನ ಶುರು ಮಾಡುತ್ತಿದೆ ನಾಳೆ ನಾಡಿದ್ದು ಎರಡು ದಿನ ವಿಶೇಷ ಪ್ರಚಾರ ಆಯೋಜಿಸಿದೆ ಬಿಜೆಪಿ ರಾಜ್ಯದಲ್ಲಿ 98 ಕೇಂದ್ರದ ನಾಯಕರು ಏಕಕಾಲದಲ್ಲಿ ಪ್ರಚಾರ ಮಾಡಲಿದ್ದಾರೆ 150 ಕ್ಕೂ ಹೆಚ್ಚು ರಾಜ್ಯ ನಾಯಕರಿಂದ ಬಿಜೆಪಿ ಪ್ರಚಾರ ಅಭಿಯಾನ ನಡೆಯಲಿದೆ ರಾಜ್ಯದ 150 ಪ್ಲಸ್ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ನಡೆಯಲಿದ್ದು ಸಭೆ ರ್ಯಾಲಿ ಸಮಾವೇಶ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ ಈ ಮತ ಪ್ರಚಾರದಲ್ಲಿ ಹಿಂದುತ್ವವೇ ಪ್ರಮುಖ ಅಜೆಂಡಾ ಆಗಿರಲಿದೆ ಬಿಜೆಪಿಯೇ ಭರವಸೆ ಸ್ಲೋಗನ್ ಮೊಳಗಲಿದೆ ಅಭಿವೃದ್ಧಿ ಎಂಬ ಘೋಷವಾಕ್ಯ ಮೊಳಗಿಸಲಿದ್ದು ಡಬಲ್ ಇಂಜಿನ್ ಸಾಧನೆ ಬಿಂಬಿಸುವುದು ಬಂಡಾಯ ಮುನಿಸು ಶಮನ ಯತ್ನಕ್ಕೆ ಒತ್ತು ಕೊಡಲಿದ್ದಾರೆ ಅಮಿತ್ ಶಾ ಬೆನ್ನಲ್ಲೇ ರಾಜ್ಯಕ್ಕೆ ಯೋಗಿ ಎಂಟ್ರಿ ಮೈಸೂರು ಚಾಮರಾಜನಗರ ಹಾಸನ ಪ್ರಚಾರ ಮುಗಿಸಿರೋ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿದ್ದಾರೆ ನಾಳೆ ಬಾಗಲಕೋಟೆ ವಿಜಯಪುರ ಯಾದಗಿರಿ ಕಲಬುರಗಿಯಲ್ಲಿ ಪ್ರಚಾರ ಮುಗಿಸಿ ಎರಡು ದಿನ ಎಂಟು ಜಿಲ್ಲೆ ಪ್ರವಾಸ ಮುಗಿಸುತ್ತಾರೆ ನಾಳೆ ಅಮಿತ್ ಶಾ ಯಾತ್ರೆ ಜೊತೆ ಜೊತೆಗೆ ಉತ್ತರ ಪ್ರದೇಶದ ಫೈರ್ ಬ್ರ್ಯಾಂಡ್ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಭಟ ರಾಜ್ಯದಲ್ಲಿ ರಂಗೇರಲಿದೆ ಏಪ್ರಿಲ್ 26 ಕ್ಕೆ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಹವಾ ಶುರುವಾಗಲಿದೆ ಮಂಡ್ಯದಲ್ಲಿ ಬೃಹತ್ ರೋಡ್ ಶೋ ನಡೆಸುವ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಯೋಗಿ ಬಿಜೆಪಿಗೆ ಹುರುಪು ತುಂಬುತ್ತಾರೆ ಬಳಿಕ ಮೈಸೂರು ಏರ್ಪೋರ್ಟ್ ಗೆ ತೆರಳಿ ಅಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ಬಳಿಕ ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಆಮೇಲೆ ಬೆಳ್ಳುಬ್ಬಿ ಪರ ಬೃಹತ್ ಪ್ರಚಾರ ನಡೆಸುತ್ತಾರೆ ಆಮೇಲೆ ಇಂಡಿಯಲ್ಲಿ ಬಿರಾದರ್ ಪರ ರೋಡ್ ಶೋ ನಡೆಸಲಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಈಗಿರುವ ಪ್ರಕಾರ ನಾಲ್ಕು ದಿನಗಳ ಪ್ರವಾಸವನ್ನ ಕರ್ನಾಟಕ ರಾಜ್ಯದ ಚುನಾವಣಾ ಪ್ರಚಾರಕ್ಕೆ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಭಾಗಗಳಲ್ಲಿ ನಾವು ಇದನ್ನ ನಾಲ್ಕು ದಿನವನ್ನ ಹಂಚಿದೀವಿ ನಾಳೆ ಬೆಳಿಗ್ಗೆ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಭೇಟಿ ನೀಡುತ್ತಾರೆ ಬಹಳ ದೊಡ್ಡ ಒಂದು ಮಹಾಪ್ರಚಾರ ಅಭಿಯಾನದ ಮೂಲಕ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏಕಕಾಲದಲ್ಲಿ ಏಕಪ್ರಕಾರವಾದಂತ ಕಾರ್ಯಕ್ರಮವನ್ನ ನಮ್ಮ ಪಕ್ಷ ಹಮ್ಮಿಕೊಂಡಿದೆ ಯೋಗಿ ಆದಿತ್ಯನಾಥ್ ಬಂದು ಹೋಗ್ತಿದ್ದಂತೆ ಬಿಜೆಪಿಗೆ ಮತ್ತಷ್ಟು ಶಕ್ತಿ ತುಂಬಲು ಪ್ರಧಾನಿ ಮೋದಿ ಎಂಟ್ರಿ ಆಗೋದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ ಏಪ್ರಿಲ್ 29 ರಂದು ಬೆಳಗಾವಿಯ ಕುಡುಚಿಯಲ್ಲಿ ಮೋದಿ ಮಹಾಸಮಾವೇಶಕ್ಕೆ ತಯಾರಿ ನಡೆಯುತ್ತಿದೆ ಏಪ್ರಿಲ್ 30 ರಾಮನಗರದ ಚನ್ನಪಟ್ಟಣದಲ್ಲಿ ರೋಡ್ ಶೋ ಜೊತೆಗೆ ಸಮಾವೇಶ ನಡೆಸುತ್ತಾರೆ ಮೇ 2 ಕ್ಕೆ ರಾಯಚೂರಿನ ಸಿಂಧನೂರಿನಲ್ಲಿ ಪ್ರಚಾರ ಮಾಡುತ್ತಾರೆ
ಮೇ 3 ರಂದು ಉತ್ತರ ಕನ್ನಡದ ಅಂಕೋಲದಲ್ಲಿ ಸಮಾವೇಶ ನಡೆಯೋದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ 29ನೇ ತಾರೀಕು ಕುಡುಚಿಗೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅದಾದ ನಂತರ ನಾನು ವಿನಂತಿಯನ್ನ ಮಾಡಿದ್ದೇನೆ ಇನ್ನೊಂದು ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆಗೆ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಮಾಡಿದ್ದೇನೆ ಅದು ಕೂಡ ಕನ್ಸಿಡರೇಷನ್ನಲ್ಲಿ ಇದೆ ಮತ್ತು ಅದಲ್ಲದೆ ಒಂದು ಕಿತ್ತೂರಕ್ಕೆ ಈಗಾಗಲೇ ಕಿತ್ತೂರು ಭಾಗದಲ್ಲಿ ಕಿತ್ತೂರು ವಿಧಾನಸಭಾ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳದ್ದು ಫಿಕ್ಸ್ ಆಗಿದೆ ಇನ್ನು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಚಾರ ಮಾಡಿದ್ರೆ ಹಾವೇರಿಯಲ್ಲಿ ಸಿಎಂ ಬೊಮ್ಮಾಯಿ ಬಿಸಿಲಲ್ಲೂ ಬಿರುಸಿನ ಪ್ರಚಾರ ನಡೆಸಿದ್ರು ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಮಲ ಅರಳಿಸೋದಷ್ಟೇ ಬಿಜೆಪಿಯ ಮಹಾಗುರಿ ಹಾಗಾಗಿ ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ದಂಡೆತ್ತಿ ಬರ್ತಿದ್ದು ಕಾಂಗ್ರೆಸ್ ಜೆಡಿಎಸ್ ನವರ ಮೇಲೆ ಸಮರ ಸಾರುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಅಮಿತ್ ಶಾ ಅವರು ಈಗಾಗಲೇ ಹುಬ್ಳಿಗೆ ಆಗಮಿಸಿದ್ದಾರೆ ಹುಬ್ಳಿಯಲ್ಲಿ ಸಭೆಯನ್ನ ಮಾಡುತ್ತಿದ್ದಾರೆ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಸಭೆ ಮತ್ತೊಂದು ಕಡೆ ಆರ್ಎಸ್ಎಸ್ ಮಹಾಸಭೆ ಈಗ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ರಣತಂತ್ರಗಳನ್ನ ಹೇಳಬೇಕು ಆ ಎಲ್ಲ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಮಾಡುತ್ತಿದ್ದಾರೆ ಹುಬ್ಬಳ್ಳಿಯ ಬಿಜೆಪಿಯ ಪ್ರಮುಖರು ಪದಾಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಯಾರ್ಯಾರು ಬಿಜೆಪಿ ಬಿಟ್ಟಿದಾರಲ್ಲ ಅವರ ಬಗ್ಗೆ ಬಿಡೋದಿಕ್ಕೆ ರೆಡಿಯಾದವರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಬಿಟ್ಟು ಹೋದವರಿಂದ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನೋದರ ಬಗ್ಗೆ ಒಂದು ಕಡೆ ಚರ್ಚೆಯಾದರೆ ಬಿಜೆಪಿ ಬಿಟ್ಟು ಹೋಗದ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಸೂಚನೆಯನ್ನು ಕೊಡಬೇಕು ಅನ್ನುವ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ನ್ಯೂಸ್ 18 ಗೆ ಬಿಜೆಪಿಯ ಉನ್ನತ ಮೂಲಗಳು ಮಾಹಿತಿಯನ್ನು ನೀಡಿದ್ದು ಈಗ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಲ್ಲಿಂದನೇ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೇಗಾದರೂ ಮಾಡಿ ಜಗದೀಶ್ ಶೆಟ್ಟರ್ ಅವರನ್ನ ಈಗ ಸೋಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದೆ ಆ ಭಾಗದಲ್ಲಿ ಈಗ ಎಲ್ಲಾ ರೀತಿಯಲ್ಲೂ ರಣತಂತ್ರಗಳನ್ನು ಹೆಣಿತಾ ಇದ್ದು ಪದಾಧಿಕಾರಿಗಳ ಸಭೆಯನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ ಪದಾಧಿಕಾರಿಗಳ ಜೊತೆಗೆ ಬಿಜೆಪಿಯ ಪ್ರಮುಖರ ಜೊತೆ ಪ್ರಮುಖ ಮುಖಂಡರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಸಲ ಈ ಭಾಗದಲ್ಲಿ ನಾವು ಸೋಲನ್ನ ಕಾಣಬಾರದು ಅದೇ ಕಾರಣಕ್ಕಾಗಿ ಈಗ ಲಿಂಗಾಯತ ಅಭ್ಯರ್ಥಿನ ಕಣಕ್ಕಿಳಿಸಿರೋದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಈಗ ಎಲ್ಲ ಕಾರ್ಯಕರ್ತರಿಗೂ ಸೂಚನೆಯನ್ನ ನೀಡಲಾಗ್ತಾ ಇದೆ ಇವತ್ತು ಅಮಿತ್ ಶಾ ಅವರು ಭರ್ಜರಿ ಪ್ರಚಾರವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಶೆಟ್ಟರ್ ಬಗ್ಗೆ ಸವದಿ ಬಗ್ಗೆ ಲಿಂಗಾಯತ ಲಡಾಯಿ ಬಗ್ಗೆ ಬಿಜೆಪಿಯ ಸೋಲು ಗೆಲುವಿನ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನ್ಯೂಸ್ 18 ಜೊತೆ ಅಮಿತ್ ಶಾ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಅವರು ಏನ್ ಹೇಳಿದ್ರು ನೋಡೋಣ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ ಅದರಂತೆ ಕೇಂದ್ರ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಭರ್ಜರಿ ರೋಡ್ ಶೋ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಹಾಸನ ವಿಧಾನಸಭಾ ಹಾಸನ ಜಿಲ್ಲೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ರೋಡ್ ಶೋ ನಡೆಸ್ತಾ ಇದ್ದಾರೆ ಬನ್ನಿ ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಗೃಹ ಸಚಿವ ಅಮಿತ್ ಶಾ ಅವರು ಇದ್ದಾರೆ ಮಾತಾಡ್ತೀನಿ ಸರ್ ಹೌಸ್ ರೆಸ್ಪಾನ್ಸ್ ಟು ಕರ್ನಾಟಕ ಪೀಪಲ್ ದೇಖೆ ಹಸನ್ ಮೇ ಜಹಾ ಹಮ್ ಹಾರೆ ಹುವೆ ಹೈ ವೋ ಸೀಟ್ ಪರ್ 50,000 ಸೇ ಜ್ಯಾದಾ ಲೋಗ್ ರೋಡ್ ಶೋ ಮೇ ಹೈ ಆಗೆ ಪೀಚೆ ಪೂರಾ ವಿಜುವಲ್ पूरा रोड लोगों से भरा हुआ है कर्नाटक की जनता परिवारवाद को छोड़कर जातिवाद को छोड़कर मोदी जी के नेतृत्व में डबल इंजन की सरकार बनाने जा रही है व्हाट इज योर कॉन्फिडेंस वंस अगेन रोलिंग इन कर्नाटक गवर्नमेंट हम पूर्ण बहुमत के साथ जीतेंगे ಸರ್ ಆಫ್ಟರ್ ಯಡಿಯೂರಪ್ಪ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಇನ್ ಬಿಜೆಪಿ ಆರ್ ಲಿಂಗಾಯತ ಕಮ್ಯುನಿಟಿ ದಿಸ್ ಇಸ್ ಇಶ್ಯೂ ಯಾವ ಇಸ್ ಬ್ಯಾಲೆನ್ಸ್ ಹೈಕಮಾಂಡ್ ಭೈ ಹಮಾರಾ ಸಿಎಂ ಹಿ ಲಿಂಗಾಯತ್ ಕಾಂಗ್ರೆಸ್ ಕೋ ಚಾಹಿಯೇ ಕಿ ವೋ ಅಪ್ನಾ ಲಿಂಗಾಯತ್ ನೇತಾ ಕೌನ್ ಹೈ ವೋ ಡಿಕ್ಲೇರ್ ಲಕ್ಷ್ಮಣ್ ಸವದೇ ಅಂಡ್ ಜಗದೀಶ್ ಶೆಟ್ಟರ್ ಲೆಫ್ಟ್ ಟು ದ ಬಿಜೆಪಿ ದೋನೋ ಅಪ್ನಿ ಸೀಟ್ ಪರ್ ಸೇ ಹಾರ್ ರಹೆ ಸರ್ ದಿಸ್ ಎಲೆಕ್ಷನ್ ಹೌ ಮೆನಿ ಸೀಟ್ಸ್ ಬಿಜೆಪಿ ವಿನ್ನಿಂಗ್ ಪೂನಾ ಮೌವತ್ ಸೇ ಬಹುತ್ ಆಗೆ ನಿಕ್ಲೇ ಇದಿಷ್ಟು ಗೃಹ ಸಚಿವ ಅಮಿತ್ ಶಾ ಅವರ ಮಾತು ಅಂದ್ರೆ ಪೂರಾ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರವನ್ನ ಹಿಡಿತೀವಿ ಅನ್ನುವಂತ ಒಂದು ಮಾತನ್ನ ನ್ಯೂಸ್ 18 ಗೆ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ ನ್ಯೂಸ್ 18 ಕನ್ನಡ ಹಾಸನ ರಾಜ್ಯದಲ್ಲಿ ಇವತ್ತು ಲಿಂಗಾಯತ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಯಿತು ವಾಕ್ ಸಮರವೂ ನಡೆಯಿತು ಹಾಗಾದ್ರೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ಅಂತ ಕೇಳಿದ್ರು ನಾನು ಹೇಳಿದ್ರೆ ಲಿಂಗಾಯತರಲ್ಲಿ ಅನೇಕ ಜನ ಪ್ರಾಮಾಣಿಕರಿದ್ರು ಆದರೆ ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಆಗ್ಬಿಟ್ಟವನೆ ಅಂತ ಹೇಳಿದೆ ಲಿಂಗಾಯತರೆಲ್ಲ ಅಪ್ರಾಮಾಣಿಕರು ಅಂತ ಹೇಳಲಿಲ್ಲ ಬಹಳ ಹಗುರವಾಗಿ ಮಾತನಾಡಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಸಮಾಜದವರು ಕೊಡ್ತಾರೆ ಬೇಜವಾಬ್ದಾರಿಯಿಂದ ಮಾತನಾಡುವಂತಹದ್ದು ಅವ್ರಿಗೆ ಶೋಭೆ ತರುವಂತಹದ್ದೆಲ್ಲ ಬಹಳ ಹಗುರವಾಗಿ ಟೀಕೆ ಮಾಡ್ತಾ ಇದ್ದಾರೆ
ಅದರ ಜನ ಪಾಠ ಕಲಿಸ್ತಾರೆ ಇವರು ಬಸವರಾಜ ಬೊಮ್ಮಾಯಿ ಬಹಳ ಕರಪ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀನಿ ವಾಟ್ ಇಸ್ ರಾಂಗ್ ಇನ್ ದಟ್ ಅದಕ್ಕೆ ಜಾತಿ ವಿರುದ್ಧ ಹೇಳಿದ್ದೀನಾ ನೀವೇಳಿ ಲಿಂಗಾಯತರ ಮುಖ್ಯಮಂತ್ರಿ ಮಾಡಿ ನಾವು ನಾಲ್ಕು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾಲ್ಕು ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕರಲ್ಲಿ ಮೂರು ಜನ ಮುಖ್ಯಮಂತ್ರಿಗಳು ಲಿಂಗಾಯತರಿದ್ದಾರೆ ನಿಮಗಷ್ಟು ಬಹಳ ಪ್ರೀತಿ ಇದೆಲ್ಲ ರಾಹುಲ್ ಗಾಂಧಿ ಅವರೇ ಹೇಳ್ರಿ ಲಿಂಗಾಯತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ವಿವಾದ ಆಗ್ತಕ್ಕಂತ ಹೇಳಿಕೆ ಕೊಟ್ಟೇ ಇಲ್ಲ ಆತರ ಕೊಟ್ಟೇ ಇಲ್ಲ ಸಿ ಇದು ತಿರುಚಿರ್ತಕ್ಕಂಥದ್ದು ನೋಡಿ ಅವ್ರ ಹೇಳಿಕೆ ವಿಡಿಯೋದಲ್ಲಿದೆ ಈಗಿನ ಕಾಲದಲ್ಲಿ ತಿರುಚಕ್ಕಾಗಲ್ಲ ಹಿಂದೆಲ್ಲ ಬರ್ಕೊಳ್ತಿದ್ರು ಇನ್ನ ತಿರುಚಿದ್ರು ವಿಡಿಯೋದಲ್ಲಿದೆ ಬಹಳ ಸ್ಪಷ್ಟವಾಗಿ ಅಮಿತ್ ಶಾ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರ ಕಳುಹಿಸಿರೋ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಗಟ್ಟಿ ಧ್ವನಿಯಲ್ಲಿ ಭರವಸೆ ಕೊಟ್ಟರು ಆದರೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಸಿಎಸ್ ದ್ವಾರಕನಾಥ್ ಅವರು ಆಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಬ್ರು ಏನ್ ಹೇಳಿದ್ರು ನೋಡೋಣ ಜನತಾ ವಿಶ್ವಾಸ ದಿಲಾನಾ ಚಾಹತಾ ಹೂ ಕಿ ರಿಸರ್ವೇಶನ್ ಕಾ ಜೋ ಭೀ ಫಾರ್ಮುಲಾ ಬೊಮ್ಮಾಯಿ ಸರ್ಕಾರ ನೇ ಕರಾ ಹೈ ಹಮ್ ಉಸ್ಕೊ ಜಮೀನ್ ಪರ್ ಉತಾರೆಂಗೆ ಸಬ್ ಕ್ಯಾಟಗರಿ ರಿಸರ್ವೇಶನ್ ಕೆ ಸಾಥ್ ಜೊ ದಲಿತೋ ಕೆ ಲಿಯೆ ಭೀ ಕಿಯಾ ಹೈ ಉಸ್ಕೊ ಭೀ ಹಮ್ ಜಮೀನ್ ಪರ್ ಉತಾರ್ನೆ ಕಾ ಕಾಮ್ ಕರೆಂಗೆ ಔರ್ ಯೇ ಭಾರತೀಯ ಜನತಾ ಪಾರ್ಟಿ ಕಾ ವಾದಾ ಹೈ ಧರ್ಮ ಕೆ ಆಧಾರ ಪರ್ ರಿಸರ್ವೇಶನ್ ಗೈರ್ ಸಂವಿಧಾನಿಕ ಹೈ ಔರ್ ವೋ ಕಭಿ ಭೀ ಸಂವಿಧಾನ ಮೇ ಇಸ್ಕಿ ಪರ್ಮಿಷನ್ ನಹೀ ಕಾರಣಕ್ಕೂ 2% ಅಲ್ಲ 0.2% ಕೂಡ ನಾವು ಸಮುದಾಯಕ್ಕೆ ಕೊಡ್ಲಿಕ್ಕೆ ಆಗಲ್ಲ ಅವ್ರಿಗೂ ಮೋಸ ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯಕ್ಕೂ ಮೋಸ ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯಕ್ಕೂ ಮೋಸ ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯಕ್ಕೂ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಓಬಿಸಿ ಸಮುದಾಯಗಳಿಗೂ ಮೋಸ ಮಾಡ್ತಾ ಇದ್ದಾರೆ ಮೈನಾರಿಟಿ ಸಮುದಾಯಗಳಿಗೂ ಮೋಸ ಮಾಡ್ತಾರೆ ಎಸ್ಸಿಗಳಿಗೂ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅಮಿತ್ ಶಾ ಪ್ರವಾಸ ಮಾತುಕತೆ ಎಲ್ಲವನ್ನ ನೋಡಿದ್ರಿ ಈಗ ರಾಹುಲ್ ಗಾಂಧಿ ಟೂರ್ ಹೇಗಿತ್ತು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ ನಿನ್ನೆ ಬಾಗಲಕೋಟೆ ವಿಜಯಪುರ ಟೂರ್ ಮಾಡಿದ್ದ ರಾಹುಲ್ ಗಾಂಧಿ ತಡರಾತ್ರಿವರೆಗೂ ಕಾಂಗ್ರೆಸ್ ಪ್ರಮುಖರ ಜೊತೆ ಸಭೆ ಮಾಡಿದ್ರು ಹಾಲಿ ಶಾಸಕರು ಮಾಜಿ ಸಂಸದರು ಜಿಲ್ಲಾಧ್ಯಕ್ಷರು ಸೇರಿ ಪ್ರಮುಖರ ಜೊತೆ ಮೀಟಿಂಗ್ ಮಾಡಿದ್ರು ವಿಜಯಪುರದಿಂದ ಬೆಳಗಾವಿಯ ರಾಮದುರ್ಗಕ್ಕೆ ಬಂದ ರಾಹುಲ್ ಗಾಂಧಿ ಮೊದಲು ಕಪ್ಪು ಬೆಳೆಗಾರರ ಜೊತೆ ಸಂವಾದ ಮಾಡಿದ್ರು ರೈತರೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ ಕೃಷಿ ಸಮಸ್ಯೆಗಳ ಬಗ್ಗೆ ರೈತರಿಂದ ಮಾಹಿತಿ ಕಲೆ ಹಾಕಿದ್ರು ಭ್ರಷ್ಟ ಬಿಜೆಪಿ ಸರ್ಕಾರ ಕಿತ್ತುಹಾಕಿ ನೀವು ಎದುರಿಸ್ತಾ ಇರುವ ಸಮಸ್ಯೆಗಳನ್ನ ಬಗೆಹರಿಸೋಣ ಕಾಂಗ್ರೆಸ್ ಪಕ್ಷ ಎಂದಿಗೂ ರೈತರ ಬೆನ್ನಿಗೆ ನಿಲ್ಲಲಿದೆ ಎಂಬ ಭರವಸೆಯನ್ನ ಕೊಟ್ರು ಜಿಎಸ್ಟಿ ಸೇ ಕಾಫಿ ನುಕ್ಸಾನ್ ಹೋತಾ ಹೈ ಗರೀಬೋ ಕಾ ನುಕ್ಸಾನ್ ಹೋತಾ ಹೈ ಕಿಸಾನೋ ಕಾ ನುಕ್ಸಾನ್ ಹೋತಾ ಹೈ ಪಹಲಿ ಬಾರ್ ಕಿಸಾನೋ ಪರ್ ಟ್ಯಾಕ್ಸ್ ಲಗಾ ಹೈ ಹಿಂದೂಸ್ತಾನ್ ಕಿ ಹಿಸ್ಟ್ರಿ ಮೇ ಪಹಲಿ ಬಾರ್ ಜಿಎಸ್ಟಿ ಕಿಸಾನೋ ಪೆ ಲಗಿ ಜೋ ಜಿಎಸ್ಟಿ ಹೈ ವೋ ಸಿರ್ಫ್ देश के अमीर लोगों की मदद करने के लिए लगाई गई हमारी सरकार आएगी दिल्ली में तो हम इस जीएसटी को बदलेंगे ಬೆಳಗಾವಿ ಸಮಾವೇಶದ ಬಳಿಕ ರಾಹುಲ್ ಗಾಂಧಿ ಬಂದಿದ್ದು ಗದಗ ಜಿಲ್ಲೆಗೆ ಗದಗ ನಗರದ ತಿರಂಗ ಪಾರ್ಕ್ನಲ್ಲಿ ನಡೆದ ಯುವನಿಧಿ ಭಾರತ್ ಜೋಡೋ ಕಾರ್ಯಕ್ರಮ ವಿಷಯವಾಗಿ ಚರ್ಚೆ ಮಾಡಿದ್ರು ಯುವಕರ ಸಮಸ್ಯೆಗಳು ನಿರುದ್ಯೋಗವನ್ನೇ ಪ್ರಮುಖವಾಗಿ ಚರ್ಚೆ ಮಾಡಿದ್ರು ಗದಗದಿಂದ ಹಾವೇರಿಯ ಹಾನಗಲ್ಗೆ ಬಂದ ರಾಹುಲ್ ಗಾಂಧಿ ಹಾನಗಲ್ನಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು ಹಾನಗಲ್ ಸಮಾವೇಶದಲ್ಲಿ ಖುದ್ದು ಜಗದೀಶ್ ಶೆಟ್ಟರ್ ಅವರೇ ರಾಹುಲ್ ಗಾಂಧಿ ಜೊತೆ ವೇದಿಕೆ ಹಂಚಿಕೊಂಡ್ರು ಬಿಜೆಪಿ ಕಾ ಎಂಎಲ್ಎ ಕಹತಾ ಹೈ ಕಿ 2500 ಕರೋಡ್ ರೂಪಾಯಿ ಮೇ ಬಿಜೆಪಿ ಕಾ ಸಿಎಂ ಪೋಸ್ಟ್ ಖರೀದಾ ಜಾ ಸಕ್ತಾ ಹೈ ಮತಲಬ್ ಆಪ್ಕೆ ಭವಿಷ್ಯ ಕಿ ಕೀಮತ್ ಬಿಜೆಪಿ ಕೆ ಮುತಾಬಿಕ್ 2500 ಕರೋಡ್ ರೂಪಾಯಿ ಇನ್ಕೋ ಯೇ 40 ನಂಬರ್ ಅಚ್ಚಾ ಲಗ್ತಾ ಹೈ ಇಸ್ ಬಾರ್ 40 ಸೀಟೆ ದೇ ದೇನಾ ಇನ್ಕೋ ಇವತ್ತೇನೋ ನನಗೆ ಗೌರವ ಕೊಡಲಿಲ್ಲ ಒಂದು ಅಪಮಾನ ಮಾಡಿದ್ರು ಅದಕ್ಕಾಗಿ ಪ್ರೊಟೆಸ್ಟ್ ಮಾಡಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಕಾರಣ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಬಿಟ್ಟು ಮತ್ತೊಂದು ರಾಷ್ಟ್ರೀಯ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದೇನೆ ಅಧಿಕೃತ ರಮೇಶ್ ಜಾರಕಿಹೊಳಿ ಕ್ಷೇತ್ರ ಗೋಕಾಕ್ನಲ್ಲಿ ಸಿದ್ದರಾಮಯ್ಯ ಪ್ರಚಾರ ಮಾಡಿ ಮಹಂತೇಶ್ ಕಡಾಡಿ ಪರ ಮತಯಾಚಿಸಿದ್ರು ಅಚ್ಚರಿ ಅಂದ್ರೆ ಅಥಣಿ ಟಿಕೆಟ್ ಕಳ್ಕೊಂಡು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ಲಕ್ಷ್ಮಣ ಸವದಿ ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಅಬ್ಬರಿಸಿದ್ರು ಈ ಸಾರಿ ಗೋಕಾಕ್ನಲ್ಲಿ ಆ ದೇರಿಸೆ ಸ್ಟ್ರಾಂಗ್ ಆಂಟಿನ ಕೈ ಮೆರೆಸಿ ಎಗ್ನೆಸ್ಟ್ ರಮೇಶ್ ಜಾರಕಿಹೊಳಿ ಅದರಿಂದ ಈ ಸಾರಿ ನಮ್ಮ ಕ್ಯಾಂಡಿಡೇಟ್ಗೆ ಹೆಚ್ಚು ಅವಕಾಶ ಇದೆ ಕರ್ನಾಟಕದಲ್ಲಿ 130+ ಸೀಟ್ಸ್ ಯು ಮೇ ರೀಚ್ 150 ಆಲ್ಸೋ
ಗೋಕಾಕದಲ್ಲೇನು ಕೂಡ ಈ ಸರಿ ನಾವು ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಇಲ್ಲಿ ಮೌನ ಕ್ರಾಂತಿ ಆಗುತ್ತೆ. ಆ ಮೌನ ಕ್ರಾಂತಿ ಮುಖಾಂತರ ಹೊಸ ಅಧ್ಯಾಯವನ್ನು ಇಲ್ಲಿ ಬರೀತಾರಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅದೇ BJP ದುಡ್ಡು ತೊಗೊಂಡು ಇಲ್ಲಿ ಹಂಚಿಕೆ ಇಸಿಂದ ಮತ ತಗೊಳ್ಳಿಕ್ಕೆ ಅವ್ರು ಶುರು ಮಾಡಿದಾರಲ್ಲ, ಅದನ್ನು ಗಮನದಲ್ಲಿ ಇಟ್ಕೋರಿ ಅಂತ ಗೋಕಾಕದ ಜನರಿಗೆ ಹೇಳಿಕ್ಕೆ ನಾನು ಬಂದೆ. ಇನ್ನೊಂದು ಕಡೆ ಚಿಕ್ಕಮಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಬಹಿರಂಗ ಸಭೆ ಮಾಡಿದ್ರು. ಸಿಟಿ ರವಿ ತವರಲ್ಲಿ ಖರ್ಗೆ ಸಮಾವೇಶ ನಡೆಸಿದ್ದಲ್ಲದೆ ಮೋದಿ ಸರ್ಕಾರ ರಾಜ್ಯ ಸರ್ಕಾರದ ಮೇಲೂ ಹರಿಹಾಯ್ದ್ರು. ಯಾವ ಅಭಿವೃದ್ಧಿ ಕೆಲಸನೂ ಕೂಡ BJP ಸರ್ಕಾರ ಇವತ್ತು ಮಾಡಿಲ್ಲ. ಕೇಂದ್ರ ಸರ್ಕಾರದಿಂದ ಕೂಡ ಯಾವುದೇ ಯೋಜನೆಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿಲ್ಲ, ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೂ ಕೂಡ ಬಂದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಕರ್ನಾಟಕಕ್ಕೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಚಾರಕ್ಕೆ ಬರ್ತಿದ್ದಾರೆ. ಹಳೆ ಮೈಸೂರು ಟಾರ್ಗೆಟ್ ಮಾಡಿಕೊಂಡೇ ಪ್ರಿಯಾಂಕಾ ಎಂಟ್ರಿ ಕೊಡ್ತಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಟಿ ನರಸೀಪುರದಲ್ಲಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ HC ಮಹದೇವಪ್ಪ ಪರವಾಗಿ ಪ್ರಚಾರ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹನೂರಿನಲ್ಲಿ ಮಹಿಳೆಯರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 5:30ಕ್ಕೆ ಕೃಷ್ಣರಾಜನಗರದಲ್ಲಿ ರೋಡ್ ಶೋ ಕೂಡ ನಡೆಸುತ್ತಾರೆ ಪ್ರಿಯಾಂಕಾ. ಈಗ ಅಮಿತ್ ಶಾ ಅವರು ಇವತ್ತು ಬಂದು ಪ್ರಚಾರವನ್ನ ಮಾಡಿದ್ರು, ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಅಲ್ಲಿಗೆ ಬಂದು ಪ್ರಚಾರವನ್ನು ನಡೆಸಲಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪ್ರಿಯಾಂಕಾ ಪ್ರಚಾರವನ್ನ ಮಾಡಲಿದ್ದು ಮಧ್ಯಾಹ್ನ 12 ಗಂಟೆಗೆ ಅವರು ಟಿ ನರಸೀಪುರದಲ್ಲಿ ರ್ಯಾಲಿಯನ್ನ ನಡೆಸಲಿದ್ದಾರೆ. ಈ ರ್ಯಾಲಿ ಆದ ಬಳಿಕ 3 ಗಂಟೆಗೆ ಹನೂರಿನಲ್ಲಿ ಮಹಿಳಾ ಸಮಾವೇಶವನ್ನು ನಡೆಸ್ತಾರೆ, ಅಲ್ಲಿ ಸಂವಾದವನ್ನು ಕೂಡ ಮಾಡ್ತಾರೆ ಮಹಿಳೆಯರ ಜೊತೆಗೆ. ಆನಂತರ 5:30ಕ್ಕೆ ಕೃಷ್ಣರಾಜನಗರದಲ್ಲಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಈಗ ಪ್ರಿಯಾಂಕಾ ಗಾಂಧಿ ವಾದ್ರದ ಮೂಲಕ ಪ್ರಚಾರವನ್ನ ಮಾಡಲಿದ್ದು ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಇನ್ನು ಕೊರಟಗೆರೆಯಲ್ಲಿ JDS ಅಭ್ಯರ್ಥಿ ಸುಧಾಕರ್ ಲಾಲ್ ಪರ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರ ನಡೆಸಿದರು. ಬಳಿಕ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಅವರು, ತುಮಕೂರಲ್ಲಿ ನನ್ನ CM ಮಾಡೋಕೆ 11 ಸೀಟ್ ಗೆಲ್ಲಿಸಿಕೊಟ್ರಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಯಾವ ನಾಯಕನನ್ನ ಪಾರ್ಲಿಮೆಂಟ್ನಲ್ಲಿ ನಿಂತು ಕಣ್ಣೀರು ಹಾಕೋ ಕೆಟ್ಟ ಸಂದರ್ಭ ತಂದ್ರು, ಅಂಥವರ ಕಣ್ಣಲ್ಲಿ ನೀರು ತರಿಸ್ಬೇಕು, ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಭಾವುಕರಾಗಿ ಕಣ್ಣೀರು ಹಾಕಿ ಮಾತನಾಡಿದರು. ಇಲ್ಲಿ ನಿಲ್ಲಕ್ಕೆ ಪಾರ್ಲಿಮೆಂಟ್ಗೆ ನಾನು ನಿಲ್ಲಲ್ಲ ಅಂತ ಹೇಳಿದ್ದು ಕರ್ತಂದು ಇಲ್ಲಿಂದ ನಾನು ಕಣ್ಣೀರು ಹಾಕೊಂಡು ಹೋಗುವಂತ ಒಂದು ಕೆಟ್ಟ ಸನ್ನಿವೇಶವನ್ನ ಯಾರು ನಿರ್ಮಾಣ ಮಾಡಿದ್ರು ಅವರ ಕಣ್ಣೀರನ್ನ ಇವತ್ತು ಅಂದ್ರೆ ಆತ್ಮಕ್ಕೆ ಶಾಂತಿ. ಯಾವ ದೇವೇಗೌಡ ಇಲ್ಲಿ ನಿಲ್ಲಕ್ಕೆ ಪಾರ್ಲಿಮೆಂಟ್ಗೆ ನಾನು ನಿಲ್ಲಲ್ಲ ಅಂತ ಹೇಳಿದ್ದು ಕರ್ತಂದು ಇಲ್ಲಿಂದ ನಾನು ಕಣ್ಣೀರು ಹಾಕೊಂಡು ಹೋಗುವಂತ ಒಂದು ಕೆಟ್ಟ ಸನ್ನಿವೇಶವನ್ನು. ರಾಜ್ಯ ವಿಧಾನಸಭಾ ಚುನಾವಣೆಗೆ JDS ಭರ್ಜರಿ ತಯಾರಿ ನಡೆಸ್ತಾ ಇದೆ. ಶೀಘ್ರದಲ್ಲೇ JDSನಿಂದ ಅಧಿಕೃತ ಪ್ರಣಾಳಿಕೆಯೂ ಬಿಡುಗಡೆಯಾಗಲಿದೆ. JDS ಪಂಚರತ್ನ ಯೋಜನೆಯ ಜೊತೆ ಮತ್ತಷ್ಟು ಕಾರ್ಯಕ್ರಮವನ್ನು ಘೋಷಣೆ ಮಾಡಲಿದ್ದು, ಜೊತೆಗೆ ಬೆಂಗಳೂರು ನಗರಕ್ಕೆ ಪ್ರತ್ಯೇಕ ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದು, 28 ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಹೊಂದಿದೆ. JDS ಪ್ರಣಾಳಿಕೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18 ಸಿಕ್ಕಿದೆ. ಸೋಲಾರ್ ವಿದ್ಯುತ್, ಮರುಬಳಕೆ ಇಂಧನ ನೀತಿ ಜಾರಿ ಮಾಡೋದು, ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಕೆಗೆ ಯೋಜನೆಯನ್ನು ಹಾಕಿಕೊಳ್ಳೋದು, ಅದೇ ರೀತಿಯಾಗಿ ಬೆಂಗಳೂರಿಗೆ ಪ್ರತ್ಯೇಕವಾದ 15 ಪುಟಗಳ ಪ್ರಣಾಳಿಕೆಯ ಪುಸ್ತಕವನ್ನು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದು, ಆ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಕೋಮು ಗಲಭೆಯ ನಿಯಂತ್ರಣದ ವಿಚಾರವನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಲ್ಪಸಂಖ್ಯಾತರ ರಕ್ಷಣೆಗೆ ಕಾನೂನು ಮಾಡುವಂತಹ ಕ್ರಮ, ವಕೀಲರ ಮೇಲಿನ ಹಲ್ಲೆಯನ್ನು ತಪ್ಪಿಸೋದಕ್ಕೆ ವಿಶೇಷ ರಕ್ಷಣಾ ಕಾಯ್ದೆಯನ್ನು ಮಾಡೋದು, ರಾಜ್ಯ ಸರ್ಕಾರದಿಂದಲೇ ನಿಮಾನ್ಸ್ ಮಾದರಿಯ ಆಸ್ಪತ್ರೆಯ ಸ್ಥಾಪನೆಯನ್ನು ಮಾಡೋದು, ಜಯದೇವ ಆಸ್ಪತ್ರೆ ಮಾದರಿಯಲ್ಲಿ ಜಿಲ್ಲಾಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸುವುದು ಸೇರಿದಂತೆ ಆಸ್ಪತ್ರೆಗೆ ಬರುವ ರೋಗಿಗೆ ಕಡ್ಡಾಯ ಚಿಕಿತ್ಸೆಯನ್ನು ನೀಡೋದಕ್ಕೆ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡಬೇಕು, ಬಿಲ್ಲನ್ನು ತಯಾರಿ ಮಾಡೋದಕ್ಕೂ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ರೈತ ಬಂಧು ಹೆಸರಿನಲ್ಲಿ ರೈತರಿಗೆ ಉಚಿತ ವಿದ್ಯುತ್ತನ್ನು ನೀಡೋದು, ಬಿತ್ತನೆ ಬೀಜಗಳನ್ನು ಅವರಿಗೆ ಸಪ್ಲೈ ಮಾಡೋದು, ಅವರಿಗೆ ನೀಡೋದು, ವಾರ್ಷಿಕ ಪ್ರತಿ ಎಕರೆಗೆ 10,000 ರೂಪಾಯಿ ಧನ ಸಹಾಯವನ್ನು ಮಾಡೋದು, ರೈತ ಯುವಕರನ್ನು ಮದುವೆಯಾದ ಯುವತಿಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಪದವಿ ವಿದ್ಯಾರ್ಥಿನಿಯರಿಗೆ ಉಚಿತ ಎಲೆಕ್ಟ್ರಿಕ್ ಮೊಪೆಡ್ ಅನ್ನು ವಿತರಣೆ ಮಾಡುವಂತಹ ಪ್ರಣಾಳಿಕೆಯಲ್ಲೂ ಕೂಡ ಈ ಅಂಶವೂ ಸೇರಲಿದೆ. ಇನ್ನು ಆಟೋ ಚಾಲಕರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮಾಸಾಶನ ನೀಡೋದು,
ಅನ್ನುವುದನ್ನು ಸೇರಿದಂತೆ ಅನೇಕ ವಿಚಾರಗಳನ್ನು ಈ ಪ್ರಣಾಳಿಕೆಯಲ್ಲಿ ಹೇಳಿ ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೆ ಜೆಡಿಎಸ್ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಬೆಂಗಳೂರಿಗೆ ಏನು ಅನ್ನೋದನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಪ್ರಣಾಳಿಕೆಯಲ್ಲಿ ಏನಿರಬಹುದು ಅನ್ನೋದು ಎಕ್ಸ್ಕ್ಲೂಸಿವ್ ಮಾಹಿತಿ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಇವತ್ತೇ ಕೊನೆ ದಿನ ಆಗಿತ್ತು. ಬಂಡಾಯ ಎದ್ದವರಲ್ಲಿ ಬಹುತೇಕರು ನಾಮಪತ್ರ ವಾಪಸ್ ಪಡೆದ್ರು, ಕೆಲವರು ಬಂಡಾಯ ಮುಂದುವರೆಸಿದ್ರು. ಎಲ್ಲೆಲ್ಲಿ ಏನೇನಾಯ್ತು ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ನಾಮಿನೇಷನ್ ವಾಪಸ್ ಪಡೆಯುವ ಪ್ರಕ್ರಿಯೆ ಮುಗಿದಿದ್ದು ಕದನ ಕಣ ಕ್ಲಿಯರ್ ಆಗಿದೆ. ಆದರೆ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಕೆಲ ಕ್ಷೇತ್ರಗಳ ಬಗ್ಗೆ ಸಮಾಧಾನವಾದರೆ ಇನ್ನೂ ಕೆಲ ಕ್ಷೇತ್ರಗಳನ್ನ ಗೆಲ್ಲೋದೇ ಟೆನ್ಷನ್ ಆಗಿದೆ. ಪುತ್ತೂರಲ್ಲಿ ಅರುಣ್ ಪುತ್ತಿಲ ನಾಮಪತ್ರವನ್ನ ವಾಪಸ್ ಪಡೆದಿಲ್ಲ. ಖುದ್ದು ಯಡಿಯೂರಪ್ಪ ಫೋನ್ ಮಾಡಿದ್ರು ಕೂಡ ಡೋಂಟ್ ಕೇರ್ ಎಂದಿದ್ದಾರೆ ಪುತ್ತಿಲ. ಬಂಡಾಯ ಸ್ಪರ್ಧೆ ಫಿಕ್ಸ್ ಆಗಿದೆ, ಹೀಗಾಗಿ ಬಿಜೆಪಿಗೆ ಆಶಾ ತಿಮ್ಮಪ್ಪ ಅವರನ್ನ ಗೆಲ್ಲಿಸೋದೇ ದೊಡ್ಡ ಸವಾಲಾಗುವಂತಿದೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈಗೆ ಬಿಜೆಪಿಯ ಮತಗಳು ಇಬ್ಬಾಗವಾಗುವ ಲೆಕ್ಕಾಚಾರವಿದೆ. ಈ ನಡುವೆ ನಾನೇ ಗೆಲ್ಲೋದು ಅಂತಿದ್ದಾರೆ ಅರುಣ್ ಪುತ್ತಿಲ. ಆ ಕಾರ್ಯಕರ್ತರ ಮಾನಸಿಕತೆ ಮತ್ತು ಹಿರಿಯರ ಆ ಯೋಚನೆಗಳ ನಡುವೆ ಈ ಚುನಾವಣೆ ನಡೆಯುವುದರಿಂದ ಯಾವ ವಿಚಾರಗಳಿದ್ರೂ ಕೊನೆಯ ಕ್ಷಣದಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಅಲ್ತಾಫ್ ಕಿತ್ತೂರ ಕಣದಿಂದ ಹಿಂದೆ ಸರಿದಿದ್ದು ಶೆಟ್ಟರ್ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯ ಶಮನವಾಗಿದೆ. ಶಾಸಕ ಅಮೃತ್ ದೇಸಾಯಿಗೆ ಸಡ್ಡು ಹೊಡೆದಿದ್ದ ಹೋರಾಟಗಾರ ಬಸವರಾಜ್ ಕೊರವರ್ ಸಂಧಾನಕ್ಕೆ ಒಪ್ಪಿದ್ದು ನಾಮಿನೇಷನ್ ಅನ್ನ ವಾಪಸ್ ಪಡೆದಿದ್ದಾರೆ. ಇತ ಬೆಂಗಳೂರಿನ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹಾಗೂ ಕೆಜಿಎಫ್ ಬಾಬು ಪತ್ನಿ ನಾಮಿನೇಷನ್ ವಾಪಸ್ ಪಡೆದಿದ್ದಾರೆ. ಆದರೆ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಪಕ್ಷೇತರವಾಗಿ ಸ್ಪರ್ಧಿಸಿರೋ ಕೋಟಿಕುಳ ಕೆಜಿಎಫ್ ಬಾಬು ಹವಾನೆ ಕಾಡ್ತಾ ಇದೆ. ನಮ್ಮ ಕೇರಳ ರಮೇಶ್ ನಿತಲ್ ಅವರು, ಸುರ್ಜೇವಾಲ್ ಅವರು, ಎಂ ಬಿ ಪಾಟೀಲ್ ಅವರು, ರಾಮಲಿಂಗ ರೆಡ್ಡಿ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮನೆಯವರ ಹತ್ರ ಮಾತಾಡಿದ್ದಾರೆ. ಎಲ್ಲರೂ ಒತ್ತಾಯದ ಮೇರೆಗೆ ನಮ್ಮ ಇಬ್ಬರು ಸ್ವಾಮೀಜಿಗಳೇನಿದ್ದಾರೆ, ಸಿದ್ಧಗಂಗಾ ಶ್ರೀಗಳು ಮತ್ತೆ ಸುತ್ತೂರು ಶ್ರೀಗಳು, ಎಲ್ಲರ ಒಪಿನಿಯನ್ ಮತ್ತೆ ಕಾರ್ಯಕರ್ತರು ಎಲ್ಲರೂ ನೋಡಿದ್ರ ಮೂರು ದಿವಸದಿಂದ ನಮ್ಮ ಸಮಾಲೋಚನೆ ನಡೀತಾನೆ ಇದೆ. ಒಂದು ಸೆಕ್ಟರ್ ಹೇಳ್ತಾರೆ ಇಲ್ಲ ನೀವು ಮುಂದಕ್ಕೆ ಹೋಗ್ಬೇಕು ಅಂತಾರೆ, ಆದ್ರೂ ಎಲ್ಲೋ ಒಂದ್ ಕಡೆ ನಾವು ಪಾರ್ಟಿಲಿ ಇರೋದ್ರಿಂದ. ಇನ್ನು ಗುಂಡ್ಲುಪೇಟೆ ಹಾಗೂ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯದ ಶಾಕ್ ಕಾತಿದೆ. ಗುಂಡ್ಲುಪೇಟೆಯಲ್ಲಿ ಎಂಪಿ ಸುನಿಲ್ ಸ್ಪರ್ಧೆ ಮಾಡಿರೋದು ಶಾಸಕ ನಿರಂಜನ್ ಕುಮಾರ್ಗೆ ತೊಡಕಾಗುತ್ತೆ ಎನ್ನಲಾಗ್ತಿದೆ. ಇನ್ನು ಕೊಳ್ಳೇಗಾಲದಲ್ಲಿ ಬಿಜೆಪಿ ಅಭ್ಯರ್ಥಿ ಎನ್ ಮಹೇಶ್ ವಿರುದ್ಧ ಸೆಟೆದು ನಿಂತಿರೋ ಕಿನಕನಹಳ್ಳಿ ರಾಜಯ್ಯ ನಾಮಪತ್ರವನ್ನ ವಾಪಸ್ ಪಡೆದಿಲ್ಲ. ಇತ್ತ ತೇರದಾಳ ಕ್ಷೇತ್ರವನ್ನ ನೋಡಿದ್ರೆ ಪಕ್ಷೇತರ ಅಭ್ಯರ್ಥಿ ಶಿವಶಂಕರ ಶಿವಾಚಾರ್ಯ ಸ್ವಾಮೀಜಿ ನಾಮಪತ್ರವನ್ನ ಹಿಂಪಡೆದಿದ್ದಾರೆ. ಈ ಮೂಲಕ ನೇಕಾರರ ಮತ ತಪ್ಪುವ ಬಿಜೆಪಿಯ ಆತಂಕ ಇದೀಗ ದೂರವಾಗಿದೆ. ಅರಸೀಕೆರೆಯಲ್ಲಿ ಜೆಡಿಎಸ್ನ ಬಾಣವರ ಅಶೋಕ್ ನಾಮಿನೇಷನ್ ವಾಪಸ್ ಪಡೆದಿರೋದು ಅಭ್ಯರ್ಥಿ ಎನ್ಆರ್ ಸಂತೋಷ್ಗೆ ಖುಷಿಯಾಗಿದೆ. ಇನ್ನು ಉಳ್ಳಾಲದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಲ್ತಾಫ್ ಕುಂಪಲ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಆದರೆ ಕಾಂಗ್ರೆಸ್ನ ಉಸ್ಮಾನ್ ಕಲ್ಲಾಪು ಸೇರಿ ಹಲವರು ನನ್ನನ್ನ ಕರೆದುಕೊಂಡು ಹೋಗಿ ಬೆದರಿಕೆಯನ್ನ ಹಾಕಿ ಧಮ್ಕಿ ಹಾಕಿ ನಾಮಪತ್ರ ವಾಪಸ್ ತೆಗೆಯಲು ಸಹಿ ಹಾಕಿಸಿಕೊಂಡಿದ್ರು. ಈ ಬಗ್ಗೆ ನಾನು ದೂರು ಕೂಡ ಕೊಡ್ತೇನೆ ಎಂದಿದ್ದಾರೆ. ರಾಮದುರ್ಗದಲ್ಲಿ ಬಿಜೆಪಿ ಶಾಸಕ ಮಹಾದೇವಪ್ಪ ಯಾದವಾಡ ನಾಮಪತ್ರವನ್ನ ವಾಪಸ್ ಪಡೆದು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸೋದಾಗಿ ಹೇಳಿದ್ದಾರೆ. ಇನ್ನು ಮಾಜಿ ಶಾಸಕಿ ಕುಮಟಾದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಶಾರದಾ ಶೆಟ್ಟಿ ಡಿಕೆಶಿ ಮನವೊಲಿಕೆಗೆ ಒಪ್ಪಿದ್ದು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಬೇಸರಗೊಂಡಿರೋ ಶಾರದಾ ಶೆಟ್ಟಿ ರಾಜಕೀಯದಿಂದ ನಿವೃತ್ತಿ ಪಡೆಯೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹುಬ್ಬಳ್ಳಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಐಟಿ ಶಾಕ್ ಇದು. ಸನ್ ಸಿಟಿ ನಾರಾಯಣ ಆಚಾರ್ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅರವಿಂದ ಕಲಬುರಗಿ ಕಚೇರಿಯ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದು ಪ್ರೈಡ್ ಐಕಾನ್ ಬೃಹತ್ ವಾಣಿಜ್ಯ ಸಂಕೀರ್ಣವನ್ನ ನಿರ್ಮಿಸಿದ್ರು ಉದ್ಯಮಿಗಳು. ಚುನಾವಣೆಯ ಹೊತ್ತಲ್ಲಿ ಈಗ ಐಟಿ ರೇಡ್ ಬಿಸಿ ಬಿಸಿ ಚರ್ಚೆಗೆ ಗ್ರಾಸ ಆಗಿದೆ. ಶೆಟ್ಟರ್ ಆಪ್ತರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಹುಬ್ಬಳ್ಳಿಯ ರಾಜಕಾರಣಿಗಳು. ಜನ
ಈಗ ಚುನಾವಣೆಯ ಸಂದರ್ಭದಲ್ಲಿ ಐಟಿ ದಾಳಿ ಮಾಡಿರುವುದು ಸಾಕಷ್ಟು ಚರ್ಚೆಗೂ ಕಾರಣ ಆಗ್ತಿರೋದನ್ನ ನಾವು ಗಮನಿಸಬಹುದು. ಇದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಐಟಿ ದಾಳಿ. ಈಗ ಐಟಿ ದಾಳಿ ನಡೆದಿದೆ, ರೇಡ್ ಮಾಡಿದ್ದಾರೆ ಅಧಿಕಾರಿಗಳು. ಪ್ರೈಡ್ ಐಕಾನ್ ಬೃಹತ್ ವಾಣಿಜ್ಯ ಸಂಕೀರ್ಣವನ್ನ ನಿರ್ಮಾಣ ಮಾಡಿದಂತಹ ಉದ್ಯಮಿಗಳ ಕಚೇರಿ ಮೇಲೆ ಮನೆ ಮೇಲೆ ಐಟಿ ದಾಳಿ ನಡೆಸಲಾಗಿದೆ. ಈಗಾಗಲೇ ದೃಶ್ಯಗಳಲ್ಲೂ ನೀವು ಕೂಡ ನೋಡಬಹುದು, ಐಟಿ ಅಧಿಕಾರಿಗಳು ಆಗಮಿಸಿ ಈಗಾಗಲೇ ಅಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಸನ್ ಸಿಟಿ ನಾರಾಯಣ್ ಆಚಾರ್ ಅವರ ಕಚೇರಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ ನ್ಯೂಸ್ 18 ಕನ್ನಡಕ್ಕೆ. ಈಗ ಅಧಿಕಾರಿಗಳು ಆಗಮಿಸಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಈಗಾಗಲೇ ಕಾಂಗ್ರೆಸ್ ಇದೇ ಆರೋಪವನ್ನ ಮಾಡ್ತಾ ಇತ್ತು, ಐಟಿಯನ್ನ ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ. ಸಾಕಷ್ಟು ಮಂದಿ ಅಧಿಕಾರಿಗಳನ್ನ ಇಲ್ಲಿಗೆ ಕಳುಹಿಸಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಸುರ್ಜೇವಾಲಾ, ಡಿಕೆಶಿ, ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಮಾಡಿದ್ರು. ಈಗ ಈ ಒಂದು ದಾಳಿ ಇನ್ನಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಇವರು ಜಗದೀಶ್ ಶೆಟ್ಟರ್ ಅವರ ಆಪ್ತರು ಅಂತಾನೆ ಹೇಳ್ಕೊಳ್ಳಾಗ್ತಾ ಇದೆ. ಈಗಾಗಲೇ ಅಲ್ಲಿ ಹುಬ್ಬಳ್ಳಿಯ ರಾಜಕಾರಣಿಗಳಾಗಿರುವುದು ಜನರು ಈ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ. ಅರವಿಂದ ಕಲಬುರಗಿ ಕಚೇರಿಯ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಇದು. ಐಟಿ ಅಧಿಕಾರಿಗಳ ರೇಡ್ ನಡೆದಿದೆ, ಶೆಟ್ಟರ್ ಆಪ್ತರು ಅಂತ ಹೇಳ್ಕೊಳ್ಳಾಗ್ತಾ ಇರುವಂತಹ ಇವರ ಕಚೇರಿಯ ಮೇಲೆ ಈಗ ದಾಳಿ ನಡೆದಿದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವರ ಕಚೇರಿಯ ಮೇಲೆ ದಾಳಿ ನಡೆದಿದೆ. ಆದರೆ ಈಗ ಐಟಿ ಅಧಿಕಾರಿಗಳು ಹೇಳ್ತಾರೆ ಸಾಕಷ್ಟು ಆರೋಪಗಳು ಬಂದಿತ್ತು, ಸಾಕಷ್ಟು ದೂರು ಬಂದಿತ್ತು ಅಂತ ಹೇಳಿ ನೋಡೋಣ ಏನಾಗುತ್ತೆ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ. ಇನ್ನೂ ರಾಜಕೀಯ ಬೆಳವಣಿಗೆಗಳು ಏನೇನು ಆಗುತ್ತೆ ಅನ್ನೋದನ್ನು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದರ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ತೆಲಂಗಾಣ ರಾಜಕಾರಣದಲ್ಲಿ ಹೈ ಡ್ರಾಮಾ ನಡೀತಾ ಇದ್ದು, ಪೊಲೀಸ್ ಇಲಾಖೆ ನೇಮಕಾತಿ ಅಕ್ರಮ ಸಂಬಂಧ ವೈಎಸ್ ಶರ್ಮಿಳಾ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧನದ ವೇಳೆ ಪೊಲೀಸರ ಮೇಲೆ ಶರ್ಮಿಳಾ ಹಾಗೂ ಶರ್ಮಿಳಾ ತಾಯಿ ವಿಜಯಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ಹಾಜರಾಗುವ ವೇಳೆ ಈ ಹೈ ಡ್ರಾಮಾ ನಡೆದಿದೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ 2024 ಲೋಕಸಭೆ ಚುನಾವಣೆಗೆ ಪ್ರಮುಖ ಪ್ರತಿಪಕ್ಷಗಳು ಒಗ್ಗಟ್ಟಾಗ್ತಿವೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಹಾಗೂ ಡಿಸಿಎಂ ತೇಜಸ್ವಿ ಯಾದವ್ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಭೇಟಿ ಮಾಡಿದ್ರು. ಮಮತಾ ಜೊತೆ ಚರ್ಚೆ ಮಾಡಿದ ಬಳಿಕ ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಭೇಟಿ ಮಾಡಿದ್ರು. ಬಿಜೆಪಿ ವಿರುದ್ಧದ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ದೇವರನಾಡು ಕೇರಳದಲ್ಲಿ ಮೋದಿ ಮೇನಿಯಾ, ಕೇರಳ ರಾಜ್ಯದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಮೋದಿ ಚಾಲನೆ ನೀಡಿದ್ರು. 2 ದಿನ ಕೇರಳ ಪ್ರವಾಸ ಮಾಡುವ ಮೂಲಕ ಕೇಂದ್ರ ಯೋಜನೆಗಳ ಸಾಕಾರಕ್ಕೆ ಪಣ ತೊಟ್ಟರು. ಕೇರಳ ಡ್ರೆಸ್ನಲ್ಲೇ ಮಿಂಚಿದ ಮೋದಿ ರೋಡ್ ಶೋನಲ್ಲಿ ಜನರನ್ನು ಸೆಳೆದ್ರು. ಡಬ್ಲ್ಯೂಎಫ್ಐ ಅಧ್ಯಕ್ಷ ಬ್ರಿಜ್ ಭೂಷಣ್ ವಿರುದ್ಧ ಕುಸ್ತಿಪಟುಗಳು ಮತ್ತೆ ಬೀದಿಗಿಳಿದಿದ್ದಾರೆ. ಬ್ರಿಜ್ ಭೂಷಣ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ ಕುಸ್ತಿಪಟುಗಳು. ಅಲ್ಲಿವರೆಗೂ ಡಬ್ಲ್ಯೂಎಫ್ಐ ಚುನಾವಣೆ ನಿಲ್ಲಿಸುವಂತೆಯೂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕೇದಾರನಾಥನ ದರ್ಶನಕ್ಕೆ ಎಲ್ಲಾ ತಯಾರಿ ನಡೆದಿದೆ. ಸುರಿಯುವ ಮಂಜಿನ ನಡುವೆಯೂ ಕೇದಾರನಾಥನ ಆರಾಧನೆಗೆ ಸಿದ್ಧತೆಗಳು ನಡೆದಿದೆ. ಉತ್ಸವದ ಡೋಲಿಯನ್ನ ಮೆರವಣಿಗೆ ಮೂಲಕ ತರಲಾಯಿತು. ನಾಳೆಯಿಂದ ಕೇದಾರನಾಥನ ದರ್ಶನಕ್ಕೆ ಅವಕಾಶ ಇದೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.